ರಕ್ಷಣಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಗೆ ಮತ್ತೊಮ್ಮೆ ಸ್ವಾಗತ ನರಸಿಂಹಮೂರ್ತಿ ಅವರೇ ಇನ್ನೊಂದು ಮೂರು ಜನರ ಸೀಡಿ ಯಾವ ಕ್ಷಣದಲ್ಲಾದರೂ ಹೊರಗೆ ಬರಬಹುದು ರಾಜ್ಯ ರಾಜಕಾರಣ ಇದರ ಮೇಲೇನೆ ಹೋಗಿಬಿಡಬೇಕು ಯಾರು ಮಿನಿಸ್ಟರ್ ಆಗಬೇಕು ಯಾರು ಮಿನಿಸ್ಟರ್ ಆಗಬಾರದು ಅನ್ನೋದು ಅವರು ಯಾರ್ಯಾರ ಜೊತೆ ಮಲ್ಕೊಂಡಿದ್ರು ಅನ್ನೋದರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋಂಗ ಆಗುತ್ತೆ ಅಲ್ವಾ ಸರ್ ಸಮಾಜದಲ್ಲಿ ಸಾಮಾಜಿಕ ಜವಾಬ್ದಾರಿ ಉಳ್ಳಂತವರು ಸಾಮಾಜಿಕ ಕಳಕಳಿ ಉಳ್ಳಂತವರು ನಮ್ಮ ಸ್ನೇಹಿತರಾದ ಪುಟ್ರಾಜ್ ಅವರು ಹೇಳ್ತಾ ಇದ್ದರು ಅವಾಗಲೇ कानून ऐन बेकार अवकाश है सुप्रीम कोर्ट यारू सामान्य जन आदरे समाज दल्ली प्रभावी राजकारणी प्रभावी मंत्री राज्य गौरवान्वित मंत्री आगे संविधान हागू कानून अनुसार न्यायवादुद्दने मार्तिने अंत प्रमाण माडी ई रीति तन्न हत्र बरुवंत सहाय केळ्कोंडु बरुवंत असहायकर जोते याव रीति नडेकबेकु आयतु ಪುಟ್ಟಗೌಡರು ಹೇಳಿದನ್ನ ಒಪ್ಪಿಕೊಳ್ಳೋಣ ಆದ್ರೆ ಸಾಮಾಜಿಕ ಜವಾಬ್ದಾರಿ ಇರುವಂತ ಒಬ್ಬ ರಾಜಕ ಒಬ್ಬ ಪ್ರಭಾವಿ ಮಂತ್ರಿ ಬೇಕಂದ್ರೆ ಮದುವೆ ಮಾಡ್ಕೊಳ್ಳಿ ಅಂತೀರಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅವರಿಗೆ ಇಷ್ಟ ಇದ್ರೆ ಮಾಡ್ಕೊಳ್ಳಿ ಸರ್ ಆದ್ರೆ ಇವರತ್ರ ಏನಾದ್ರು ಕೇಳ್ಕೊಂಡು ಬರುವಂತ ಅವರಿಗೆ ಈ ರೀತಿ ಏನೋ ಅವರಿಗೆ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಪಿಸಿ ಅವರನ್ನ ಈ ರೀತಿ ಉಪಯೋಗಿಸ್ಕೊಳ್ಳೋದು ನಿಜಾತ್ ಸರ್ ಹುಡುಗಿ ಬಂದು ಹೇಳಬೇಕಲ್ಲ ಅದನ್ನ ದಿನೇಶ್ ಕಲ್ಲಹಳ್ಳಿ ಅವರು ಹೇಳ್ತಾ ಇದ್ದಾರೆ ನಾಗರಿಕ ಸಮಾಜ ದಿನೇಶ್ ಕಲ್ಲಹಳ್ಳಿ ಹೇಳ್ತಾ ಇದ್ದಾರೆ ಹುಡುಗಿ ಬರಬಹುದು ಸರ್ ಇವತ್ತಲ್ಲ ನಾಳೆ ಬರಬಹುದು ಇವತ್ತೇ ಬರಬೇಕು ಅಂತ ಏನಿಲ್ಲ ಈಗ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಈಗ ಈ ಕೂಡಲೇ ರಾಜ್ಯ ಸರ್ಕಾರ ಆಗಲಿ ಪೊಲೀಸ್ ಕಮಿಷನರ್ ಆಗಲಿ ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ನಮಗೆ ಗೊತ್ತಿಲ್ಲ ಅವರು ಯಾವ ಭಯಭೀತರಾಗಿದ್ದಾರೆ ಅವರು ಏನಾಗಿದೆ ನಮಗೆ ಗೊತ್ತಿಲ್ಲ ಈ ಕೂಡಲೇ ಸಂತ್ರಸ್ತೆ ಮನೆಗೆ ಹೋಗಬೇಕು ಸಂತ್ರಸ್ತೆ ಯಾರು ಹುಡುಕಬೇಕು ಅವರನ್ನ ಕರ್ಕ ಬರಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಏನಾಗಿದೆ ಅವರ ಕಡೆ ಹೇಳಿಕೆ ಪಡಿಬೇಕು ಮೈನರ್ ಆಗಿದ್ರೆ ಪೋಕ್ಸೋ ಕಾಯ್ದೆಲೆ ಆರೋಪಿ ರಮೇಶ್ ಜಾರಕಿಹೊಳಿನ ಬಂಧಿಸಬೇಕು ಮೇಜರ್ ಆಗಿದ್ರೆ ಅವರನ್ನ ಏನು 376 ಅಡಿ ನಲ್ಲಿ ಅವರನ್ನ ಬಂಧಿಸಿ ತನಿಖೆ ಮಾಡಬೇಕಾಗುತ್ತೆ ನರಸಿಂಹಮೂರ್ತಿ ಅವರು ಇಷ್ಟು ದಿವಸ ಪೊಲೀಸರು ಆರೋಪಿಗಳನ್ನು ನೋಡುತ್ತಾ ಇದ್ರು ಇನ್ಮೇಲೆ ಸಂತ್ರಸ್ತರನ್ನು ಹುಡುಕಬೇಕಾದ ಕೆಲಸ ಅಲ್ಲ ಈಗ ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಗೊತ್ತಿಲ್ಲ ಸರ್ ಭಯಭೀತರಾಗಿದ್ದಾರೆ ಏನಾಗಿದ್ದಾರೆ ಈಗ ದಿನೇಶ್ ಕಲ್ಲಹಳ್ಳಿ ಅವರು ಹೇಳ್ತಾರೆ ನನಗೆ ಸಂತ್ರಸ್ತರ ಕುಟುಂಬದವರೇ ತಗೊಂಡು ಬಂದು ಕೊಟ್ಟರು ಅಂತ ಕೈಲ್ ತಲುಪಿಸಿದ್ದಾರೆ ಅಂದ್ರೆ ಆ ಸಂತ್ರಸ್ತಕ್ಕೆ ಯಾವ ರೀತಿ ಭಯಪಡಿಸಿರಬಹುದು ಪ್ರಭಾವಿ ರಾಜಕಾರಣಿಗಳು ಸರ್ ಒಂದು ಜಿಲ್ಲೆಯಲ್ಲಿ ಅವರ ಹೆಸರಿಗೆ ಕೇಳಿದ್ರೆ ಗಡಗಡಗಡ ಮನೆಯಿಂದ ಈಚೆಗೆ ಬರದೇ ಇರುವಂತ ವ್ಯಕ್ತಿ ಅಂತಂದ್ರೆ ಬೆಂಗಳೂರಿನ ಎಲ್ಲಾ ಕಡೆನೂ ಅವರದ್ದು ಇದ್ದೇ ಇರ್ತದೆ ಮಹಾರಾಷ್ಟ್ರದಲ್ಲೇ ಅವರ ಶಕ್ತಿ ಇದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಅವರ ಶಕ್ತಿ ಇರಲ್ವಾ ಹಾಗಾಗಿ ಅವರು ಎದುರುಕೊಂಡಿರಬಹುದು ಈ ಕೂಡಲೇ ಕಮಿಷನರ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ತುಂಬಾ ಇದು ಇಷ್ಟೊಂದು ಗಂಭೀರ ಪ್ರಕರಣ ಅಲ್ಲ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕಮಿಷನರ್ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಮಿಡಿಯೇಟ್ ಅದು ಆ ಸಂಬಂಧಪಟ್ಟ ಇಲಾಖೆಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಆ ಸಂತ್ರಸ್ತೆಯ ಮನೆಗೆ ಹೋಗಬೇಕು ಹುಡುಕಬೇಕು ಅವರ ಮನೆ ಎಲ್ಲಿದೆ ಅಂತ ಅವರು ಎಲ್ಲಿದ್ದಾರೆ ಏನಾಗಿದ್ದಾರೆ ಹುಡುಕಬೇಕಾಗುತ್ತೆ ಸರ್ ಜವಾಬ್ದಾರಿ ಸರ್ ರಾಜ್ಯ ಸರ್ಕಾರ ಜವಾಬ್ದಾರಿ ಹುಡುಕೋದಕ್ಕೆ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಕಾನೂನುಬದ್ಧವಾಗಿ ಒಂದು ಕಂಪ್ಲೇಂಟ್ ಲಾರ್ಜ್ ಆದ್ರೇನೆ ಕಾನೂನಿಗೆ ಅಧಿಕಾರ ಬರುವಂತ ಡಿಪಾರ್ಟ್ಮೆಂಟ್ಗೆ ಯಾವಾಗ ಅಧಿಕಾರ ಬರುತ್ತೆ ಸಂತ್ರಸ್ತ ಯುವತಿ ಬಂದು ಕಂಪ್ಲೇಂಟ್ ಮಾಡಿದ್ರೇನೆ ಅವರಿಗೆ ಒಂದು ಅಧಿಕಾರ ಸಿಗುವಂತ ಈಗ ವಿಚಾರ ಪುಟ್ಟ ಪುಟ್ಟಗೌಡರ ಹಾಗೆ ಆಗಲೇಬೇಕು ಅಂತಿಲ್ಲ ಹಾಗೆ ಆಗಲೇಬೇಕು ಅಂತಿಲ್ಲ ಅಂತಿಲ್ಲ ಕಾನೂನು ಒಬ್ಬ ಆ ತರ ಹೇಳಿದಕ್ಕಿಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ಒಂದು ಅಪರಾಧ ನಡೆದಿದೆ ಅನ್ನೋ ಮಾಹಿತಿ ಬಂದಾಗ ಆತನೇ ಸೂಮೋಟೋ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂಡು ಆನಂತರ ದೂರುದಾರರನ್ನ ಹುಡುಕುವಂತ ಕೆಲಸ ಅದೇನ್ ಯಾವತ್ತು ನಡೆದೇ ಇಲ್ಲ ಅನ್ನುವಂತದಲ್ಲ ಅದನ್ನ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಬಟ್ ಅಪರಾಧ ನಡೆದಿದೆ ಅಂತ ಪೊಲೀಸ್ ಅಧಿಕಾರಿ ಕನ್ಫರ್ಮ್ ಆಗಬೇಕು ಈ ಸಿಡಿಎಲ್ ಕನ್ಫರ್ಮ್ ಆಗ್ತಾ ಇದೆಯಾ ಅದು ಸುಮೋಟೋವನ್ನ ಖಂಡಿತ ದಾಖಲು ಮಾಡಬಹುದು ಈ ಸಿಡಿಎಲ್ ಕನ್ಫರ್ಮ್ ಆಗ್ತಾ ಇದೆಯಾ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ದಾಖಲಾತಿಗಳಿಲ್ಲ ನಾನು ಫೈಟ್ ಮಾಡ್ತರೋದೇ ಅದಕ್ಕೆ ವಿಡಿಯೋ ಅಷ್ಟೇ ಏನು ಆ ಸಮ್ಮತಿ ಪೂರ್ವಕವಾಗಿ ನಡೆದಿರೋದ್ರಿಂದ ಎಲ್ಲಿ ಎಫ್ಐಆರ್ ಹಾಕೋದಕ್ಕೆ ಅಲ್ಲಿ ಅಧಿಕಾರ ಇಲ್ಲ ಅವರಿಗೆ ಆ ಸಮ್ಮತಿ ಪೂರ್ವಕವಾಗಿ ಮಾಡಿದ ಮೇಲೆ ಇವರಿಗೆ ಅಧಿಕಾರ ಎಲ್ಲಿಂದ ಬರಬೇಕು ಎನ್ಕ್ವೈರಿಯನ್ನ ಮಾಡೋದಕ್ಕೆ ವಿಚಾರಣೆಯನ್ನ ಮಾಡೋದಕ್ಕೆ ಅಧಿಕಾರ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಈಗ ಸುಮೋಟೋವನ್ನ ಹಾಕಬೇಕು ಅಂದ್ರೆ ಕಂಪ್ಲೀಟ್ ಎವಿಡೆನ್ಸ್ ಇರಬೇಕು ಮೇನ್ ಆಗಿ ಎವಿಡೆನ್ಸ್ ಇಲ್ಲವಲ್ಲ ಬರಿ ಯಾವುದೋ ಒಂದು ಏಕಏಕಿ ಒಂದು ವಿಡಿಯೋ ಅಥವಾ ಒಂದೇ ಒಂದು ವಾಯ್ಸ್ ರೆಕಾರ್ಡಿಂಗ್ ಮೇಲೆ ಮಾಡೋದಕ್ಕೆ ಇದ ಅಗತ್ಯತೆ ಇಲ್ಲ ಹೈಕೋರ್ಟ್ ಸೈಟೇಷನ್ಸ್ ಗಳಿದೆ ನೂರಾರು ಇದೆ ಆಗಂದ ಮಾತ್ರಕ್ಕೆ ನಾವು ಎಷ್ಟೋ ನೆನ್ನೆ ಸ್ನೇಹಿತರು ಯಾರೋ ಒಬ್ಬರು ಹೇಳಿದ್ರು ಈಗ ರಮೇಶ್ ಜಾರಕಿಹೊಳಿ ಅವರು ಹೋಗಿ ನನ್ನನ್ನು ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟರು ಅದರ ಮೇಲೆ ಅದನ್ನ ಆ ಕಂಪ್ಲೇಂಟ್ ಆಧಾರದ ಮೇಲೆ ತನಿಖೆ ಮಾಡಬಹುದು 100% ಮಾಡ್ತಾರೆ ನಾವು ಇವತ್ತು ಈ ವಿಡಿಯೋವನ್ನ ಚಿತ್ರೀಕರಣ ಮಾಡೋದು ಅಪರಾಧ ಅಶ್ಲೀಲ ವಿಡಿಯೋಗಳನ್ನು ಚಿತ್ರೀಕರಣ ಮಾಡೋದು ಅಪರಾಧ ಚಿತ್ರೀಕರಣ ಮಾಡಿದ ಮೇಲೆ ಸಾರ್ವಜನಿಕವಾಗಿ ಬಹಿರಂಗಗೊಳಿಸೋದು ಅಪರಾಧ ಈ ರೀತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದಂತ ದಿನೇಶ್ ಕಲ್ಲಹಳ್ಳಿ ಮೊದಲು ಬಂದಿದ್ದಾರೆ ಪ್ರಶಾಂತ್ ಪುಟ್ಟೇಗೌಡ್ರೆ ಬರೀ ಯುವತ್ ಸರಿ ನಿಮ್ಮ ಮಾತನ್ನ ಒಪ್ತೀನಿ ಖಾಸಗಿ ದೃಶ್ಯಗಳನ್ನ ವಿಡಿಯೋ ದೃಶ್ಯೀಕರಿಸಿ ಹೊರಗಡೆ ಹಾಕ್ತಕ್ಕಂಥದ್ದು ಅಪರಾಧ
ಸ್ವತಃ ಸಚಿವರು ವಿಡಿಯೋ ಕಾಲ್ ನಲ್ಲಿ ಅಥವಾ ಮಾತನ್ನ ಮಾತನಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅವರಿಗೆ ಗೊತ್ತಿಲ್ಲದೆ ಆಗಿದ್ದಲ್ಲ, ಸಚಿವರು ಹೇಳ್ತಿದ್ದಾರೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರಲ್ವಾ. ನಾನು ಸಹ ಅದನ್ನ ಹೇಳ್ತಾ ಇರುವಂತದ್ದು, ವಿಡಿಯೋವನ್ನ ಕಂಪ್ಲೀಟ್ಲಿ ಎನ್ಕ್ವೈರಿ ಮಾಡ್ಬೇಕು, ಹೇಗಾಯ್ತು, ಯಾರು ಅಥವಾ ಅವರೇನಾ ಅಥವಾ ಅವರಲ್ವಾ ಅನ್ನೋದು ಎನ್ಕ್ವೈರಿ ಕಂಪ್ಲೀಟ್ ಆಗಿ ಮಾಡಿ ಅಂತಾನೆ ನನ್ನ ಹೋರಾಟ ಮಾಡ್ತಿರುವಂತದ್ದು. ಈಗ ನೋಡಿ ಪುಟ್ಟೇಗೌಡ್ರೆ, ವಿಪಕ್ಷಗಳಿಗಾಗ್ಲಿ ಸ್ವಪಕ್ಷೀಯರಿಗಾಗ್ಲಿ ನಮ್ಗೆ ಮಾಧ್ಯಮಗಳಿಗಾಗ್ಲಿ ರಮೇಶ್ ಜಾರಕಿಹೊಳಿ ಹೇಗ್ ಟ್ರ್ಯಾಪ್ ಆದ್ರು ಸರಿನಾ ತಪ್ಪ ಎಲ್ರಿಗೂ ಅರ್ಥ ಆಗುತ್ತೆ, ಅಲ್ಲೇನ್ ಕ್ರಿಮಿನಾಲಿಟಿ ನಡೆದಿಲ್ಲ ಅಂತಕ್ಕಂಥದ್ದು ಅರ್ಥ ಆಗತ್ತೆ ಮೇಲ್ನೋಟಕ್ಕೆ. ಆದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು ನೈತಿಕತೆಯ ಪ್ರಶ್ನೆ ಬರುತ್ತೆ. ಇಲ್ಲಿ ಪ್ರಶ್ನೆ, ನೀವು ಟೆಕ್ನಿಕಲ್ ಸಮರ್ಥನೆಯನ್ನು ಇಡ್ತಾ ಇದ್ದೀರಿ, ಯಾರು ಕೂಡ ನಿಮ್ಮ ಟೆಕ್ನಿಕಲ್ ಸಮರ್ಥನೆಯನ್ನ ಕೇಳ್ತಾ ಇಲ್ಲ, ಪ್ರಶ್ನೆ ನೈತಿಕತೆ ಬರುತ್ತೆ. ನೋಡಿ, ಅನೇಕ ರಾಜಕಾರಣಿಗಳು, ಅನೇಕ ಪತ್ರಕರ್ತ ಮಿತ್ರರು, ಅನೇಕ ಖಾಸಗಿ ವ್ಯಕ್ತಿಗಳು ಡ್ರಿಂಕ್ಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ ಏನೋ ಮದ್ಯಪಾನ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಯಾರು ಅಲ್ಲಿ ಪ್ರಶ್ನೆ ಕೇಳಲ್ಲ. ನೀವು ಹೋಗಿ ರಸ್ತೆಗೆ ಬಿದ್ದಾಗ ಪ್ರಶ್ನೆ ಕೇಳ್ತಾರೆ. ಇಲ್ಲೂ ಕೂಡ ಆಗಿರೋದು ಅದೇ, ನೀವೇನ್ ಮಾಡ್ಕೊಂಡು ಹೋಗ್ತೀರಿ ಅಂತಕ್ಕಂಥದ್ರ ಬಗ್ಗೆ ನಿಮ್ಮ ಖಾಸಗಿ ಜೀವನ ದೈನಂದಿನವಾಗಿ ಹೋಗಿ ಹುಡ್ಕೊಂಡು ಯಾರು ಹೋಗಲ್ಲ. ಆದ್ರೆ ನಿಮ್ಮ ಖಾಸಗಿ ಜೀವನವನ್ನ ನಿಮ್ಮ ಬೇಜವಾಬ್ದಾರಿತನದಿಂದ, ನಿಮ್ಮ ಒಂದು ಅತ್ಯಂತ ಅಪ್ರಬುದ್ಧ ನಡವಳಿಕೆಗಳಿಂದ ನೀವೇ ಖಾಸಗೀಕರಣಗೊಳಿಸಿದ್ದೀರಿ, ಅದರ ರಾಜಕೀಯ ಬೆಲೆಯನ್ನ ತರ್ತಾ ಇದ್ದೀರಿ ಅಷ್ಟೇ. ನೀವು ಅದಕ್ಕೆ ಟೆಕ್ನಿಕಲ್ ಸಮರ್ಥನೆಯನ್ನ ನೀಡ್ತಾ ಇದ್ದೀರಿ. ನನಗನ್ಸುತ್ತೆ ಐ ಆಮ್ ಕನ್ಸರ್ನ್ ಅಬೌಟ್ ದ ಲಾರ್ಜರ್ ಪಿಕ್ಚರ್. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಪುಟ್ಟೇಗೌಡರ ವಾದವನ್ನ ಯಥಾವತ್ತಾಗಿ ಸ್ವೀಕರಿಸೋಣ. ಪ್ರಶಾಂತ್, ನಾಳೆ ಈ ಕೇಸ್ನಲ್ಲಿ ಸ್ಟಫ್ ಇದೆ ಅಂತ ತಿಳ್ಕೊಂಡು ಪೊಲೀಸರು ತನಿಖೆ ಮಾಡಿ ಚಾರ್ಜ್ ಶೀಟ್ ಹಾಕಿ ವಿಚಾರಣೆ ಶುರುವಾದ್ರೆ ಜಾರಕಿಹೊಳಿ ಅವರಿಗೆ ಶಿಕ್ಷೆ ಆಗುತ್ತಾ? ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್, ಸಾಧ್ಯನೇ ಇಲ್ಲ. ಆದರೆ ಜನಪ್ರತಿನಿಧಿಗಳಾದಂಥವರ ವರ್ತನೆ ಹೆಂಗಿರುತ್ತೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಮತ್ತು ಸಾರ್ವಜನಿಕವಾಗಿ ಅನ್ನೋದನ್ನ ಜನ ಚರ್ಚೆ ಮಾಡೇ ಮಾಡ್ತಾರೆ, ಅದರ ಮೇಲೆ ಚರ್ಚೆ ಆಗ್ತಾ ಇರೋದು. ಪ್ರಶಾಂತ್, ಅಜಿತ್ ನೋಡಿ, ಇದಕ್ಕೆ ನಾನ್ ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ಓನ್ಲಿ ಜಾರಕಿಹೊಳಿ. ನಾನು ಕಳೆದ 13 ವರ್ಷಗಳಿಂದ ಮೂರು ಪಕ್ಷಗಳ ರಾಜಕಾರಣಿಗಳ ಜೊತೆ ನಾನು ದೈನಂದಿನವಾಗಿ ಸಂಪರ್ಕದಲ್ಲಿದ್ದೀನಿ, ಚರ್ಚೆ ಮಾಡ್ತಿದ್ದೀನಿ. ಸೊ ನಮ್ಮ ರಾಜ್ಯವನ್ನ ಆಳತಕ್ಕಂತ ಬಹುತೇಕ 20-25% ರಾಜಕಾರಣಿಗಳು ಇಂಥ ಬೇಜವಾಬ್ದಾರಿ ಕಾರ್ಯಗಳಲ್ಲೇ ತಮ್ಮ ಹೆಚ್ಚಿನ ಸಮಯವನ್ನ ವ್ಯಯಿಸ್ತಾರೆ. ನಾನು ಪಟ್ಟಿ ಮಾಡ್ತಾ ಹೋಗ್ಬೋದು. 2006 June 6 ಈಗ ಇಂಟರ್ನೆಟ್ ಅಲ್ಲಿ ಪತ್ರಿಕೆಗಳು ಸಿಗ್ತವೆ, ನಮ್ಮ ಯೂಟ್ಯೂಬ್ಗಳ ದೃಶ್ಯಗಳು ಸಿಗ್ತವೆ, ನೀವು ನೋಡ್ತಾ ಹೋಗಿ. ಈಗ ನಾನು ಆ ಶಾಸಕರ ಹೆಸರುಗಳನ್ನ ಹೇಳ್ತಾ ಹೋಗಲ್ಲ, ಎಷ್ಟೊಂದು ಶಾಸಕರು ಯಾವ್ಯಾವ ಕಾರಣಕ್ಕೆ ಸುದ್ದಿ ಆಗಿದ್ರು. ನಾನೊಂದು ಪರ್ಸನಲ್ ಘಟನೆಯನ್ನ ಹೇಳ್ತೀನಿ. ಒಂದು ಪ್ರಮುಖ ಪಕ್ಷದ 3 ಸಚಿವರು ನಮ್ಮ ಎದುರುಗಡೆ ಕುಳಿತುಕೊಂಡು, ಎದುರುಗಡೆ ಮಾಧ್ಯಮದವರು ಇದ್ದಾರೆ ಅಂತಕ್ಕಂಥದ್ದನ್ನ ಗೊತ್ತಿದ್ದು ಕೂಡ ಅಶ್ಲೀಲ ದೃಶ್ಯಗಳನ್ನ ನೋಡ್ತಾ ಕುಳಿತಿದ್ರು. ಆಗ ಇನ್ನು ಇಷ್ಟು ಕ್ಯಾಮ್ರಾ ದೃಶ್ಯೀಕರಿಸ್ತಕ್ಕಂತ, ಅಂದ್ರೆ ಎಷ್ಟೊಂದು ಬೇಜವಾಬ್ದಾರಿ ನಡವಳಿಕೆ. ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ, ಲಕ್ಷಗಟ್ಟಲೆ ಜನರಿಂದ ಆರಿಸಿ ಹೋಗ್ತಾ ಇದ್ದೀರಿ. ಇದು ಕೇವಲ ಬಿಜೆಪಿಯ ಸಮಸ್ಯೆ, JDS ನ ಸಮಸ್ಯೆ, ಕಾಂಗ್ರೆಸ್ ನ ಸಮಸ್ಯೆ ಅಲ್ಲ. ವೇರ್ ಅವರ್ ಪಾಲಿಟಿ ಇಸ್ ಹೆಡಿಂಗ್ ಟುವರ್ಡ್ಸ್, ದಟ್ ಇಸ್ ದ ಬಿಗ್ಗರ್ ಪಿಕ್ಚರ್ ಅಂತ ಅನ್ಸುತ್ತೆ ಅಜಿತ್ ನನಗೆ. ಎಸ್, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಇದನ್ನೇ ಸಾರ್ವಜನಿಕ ಜೀವನದಲ್ಲಿ ಅವರನ್ನ ಈ ರೀತಿಯಾಗಿ ಟ್ರ್ಯಾಪ್ ಮಾಡೋದು ಇದು ಹೊಸದೇನಲ್ಲ. ಯಾಕಂದ್ರೆ ನೋಡಿ, ನಿನ್ನೆ ನಮ್ಮ ಪಟ್ಟಣದ MLC ಒಬ್ಬರು ಒಂದೇ ವಾಕ್ಯದಲ್ಲಿ ಹೇಳಿದೆ, ಹೇಳಿ, ಮನೆಯ ಬಾಗಿಲು ತೆರೆದಿತ್ತು ಅನ್ನೋದು ಯಾರದೋ ಮನೆಗೆ ಇನ್ಯಾರೋ ಹೋಗೋದಕ್ಕೆ ಸಮರ್ಥನೆ ಅಲ್ಲ ಅಲ್ವಾ? ಟ್ರ್ಯಾಪ್ ಮಾಡಿಬಿಟ್ರು ಮಿನಿಸ್ಟರ್ನ, ಟ್ರ್ಯಾಪ್ ಮಾಡಿಬಿಟ್ರು ಮಿನಿಸ್ಟರ್ನ, ವಾಟ್ ಡಸ್ ಇಟ್ ಮೀನ್? ಏನಾದ್ರು ನೋಡಿ, ಬಿಜೆಪಿ ಪಕ್ಷನೇ ಅವ್ರನ್ನ ಕೈ ಬಿಟ್ಬಿಟ್ಟಿದೆ. ಈಗ ಬಿಜೆಪಿ ಪಕ್ಷದವರು ಯಾರು ಅವ್ರನ್ನ ಮಾತಾಡ್ತಲ್ಲ ಸಮರ್ಥನೆ ಮಾಡ್ಕೊಂತ ಇಲ್ಲ. ಅಲ್ಲ, ಬೇರೆ ಯಾರು ಸಮರ್ಥನೆ ಮಾಡ್ಕೊಳ್ಳೇಬಾರ್ದು ಅಂತಲ್ಲ, ಪುಟ್ಟೇಗೌಡರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅಲ್ಲ, ಯಾಕಂದ್ರೆ ಒಂದು ವಿತಂಡವಾದ ಅಥವಾ ಒಂದು ಬೇರೆ ಆ್ಯಂಗಲ್ ನೋಡಿದ್ರೆ ಸಾಧ್ಯನೇ ಆಗೋದಿಲ್ಲ. ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟಿರೋದು ಅದನ್ನ ತನಿಖೆ ಆಗ್ತದೆ, ಅದು ಬೇರೆ ವಿಷಯ. ಹಂಗಂತೇಳಿ ಇದು ಸರಿ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಏನೋ ಒಂದು ಸಮ್ಮತಿಲಿ ಮಾಡ್ಕೊಂಡಿದ್ರೆ ಸರಿ ಅಂತ ಹೇಳೋದು ತಪ್ಪಾಗುತ್ತೆ, ಸರಿ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ವಾದಗಳ ಮೊದಲನೇದಲ್ಲ ನಟರಾಜ್ಗೌಡ ಇಂಥ ಸರ್ಕಾರ ಇದ್ದಾಗ ಮೇಟಿ ಅವರ CD ಏನು ಹೊರಗೆ ಬಂತಲ್ಲ, ಆ ಸಂದರ್ಭದಲ್ಲಿ ಈ ನಾಡಿನ
ಪ್ರಖ್ಯಾತ ಅಂತ ಬಹಳ ಜನ ಅಂತಾರೆ, ಆ ಕಾರಣಕ್ಕಾಗಿ ನಾನು ಅಂತೀನಿ, ಪ್ರಖ್ಯಾತ ಲೇಖಕರೊಬ್ಬರು ಬಹಿರಂಗವಾಗಿ ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ಖಂಡಿತ ಹೌದು ನಾನು ಮೇಟಿ ಅವರ ರಸಿಕತೆಯನ್ನ ಮೆಚ್ಚುತ್ತೀನಿ ಅಂತ. ಯಾವ ರಾಜಕಾರಣಿಗೆ ಮೌಲ್ಯ ಲೇಖಕರೊಬ್ರು ಹೇಳಿದ್ರು ನಾನು ಎಲ್ಲರೂ ಪ್ರಖ್ಯಾತ ಅಂದ್ರೆ ಈ ರೀತಿಯಾದಂತದ್ದು ಮೊದಲನೇ ಸಮರ್ಥನೆ ಅಲ್ಲ ಸಮರ್ಥನೆ ಬರ್ತಾರೆ. ಈಗ ಅದಕ್ಕೆ ರಾಜಕಾರಣಿಗಳಿಗೆ ನಾನು ಹೇಳ್ತಿದ್ದೀನಿ ಅಂದ್ರೆ ರಾಜಕಾರಣಿಗಳಿಗೆ ಮೌಲ್ಯಗಳು ಬಹಳ ಅಗತ್ಯ ಇದೆ. ಈ ರೀತಿಯಾಗಿ ಅಸಭ್ಯವಾಗಿ ಚರಿತ್ರ ಇಲ್ದವ್ರ ತರ ಆಗಿ ದುರ್ಜನ ಅನ್ಸ್ಕೊಂಡು ಈ ರೀತಿಯ ರಾಜಕಾರಣ ಮಾಡೋದು ಶೋಭೆ ಅಲ್ಲ, ಶೋಭೆ ಅಲ್ಲ. ಯಾಕಂದ್ರೆ ಈಗ ಏನ್ ಹೇಳ್ತಾರೆ, ಏನ್ ಜನಗಳಿಗೆ ಏನ್ ಮೆಸೇಜ್ ಕೊಡ್ತಾರೆ. ಆದ್ರೆ ಸರ್ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಜನರಿಗೆ ಹೋಗೋ ಮೆಸೇಜ್ ಬಗ್ಗೆ ನನಗೊಂದು ಪ್ರಶ್ನೆಗಳಿದೆ ನಟರಾಜಗೌಡ್ರೆ. ಒಂದು ಸಿಡಿಯಲ್ಲಿ ಯುವತಿಯ ಜೊತೆ ಸಿಕ್ಕಾಕೊಳ್ಳೋದು ಸಾರ್ವಜನಿಕರ ದುಡ್ಡನ್ನ ಲಪಟಾಯಿಸಿ ಜೈಲಿಗೆ ಹೋಗಿ ಬರೋದಕ್ಕಿಂತಲೂ ದೊಡ್ಡ ಅಪರಾಧ ಅನ್ನೋಂಗಾಯ್ತು. ಈಗ ಅಧಿಕಾರದಲ್ಲಿ ಇದ್ಕೊಂಡು ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರಗಳನ್ನ ಮಾಡಿ ಜೈಲಿಗೆ ಹೋಗಿ ಕಂಬಿ ಎಣಿಸಿ ಬರೋದಕ್ಕಿಂತಲೂ ದೊಡ್ಡ ಅಪರಾಧ ಇದು ಅನ್ನೋ ಹಂಗಾಯ್ತು. ನೀವೇ ಕೇಳ್ತೀರಿ, ಸೌದಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಲಿಂಬಾವಳಿ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು. ಅಲ್ಲ, ನಾನೀಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಹೆಂಗಾದ್ರು ಅವ್ರು ಲಂಚ ತಗೊಂಡ್ರು, ಚೆಕ್ಕಲ್ ತಗೊಂಡ್ರು, ಈಗ RTGS ತಗೊಂತ ಇದಾರೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸಿ ಅದು ಸಿ ಒಂದು ಮಾನಿಟರಿ ಭ್ರಷ್ಟಾಚಾರ ಮಾಡೋದಕ್ಕೂ, ಹಣಕಾಸಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೂ, ಈ ರೀತಿಯಾಗಿ ಅನೈತಿಕವಾಗಿ ಮೌಲ್ಯ ಇಲ್ಲದ ರಾಜಕಾರಣ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಒಂದು ಮಹಿಳೆ ಶೋಷಣೆ ಮಾಡೋದಿದೆಯಲ್ಲ, ಇನ್ನೊಬ್ಬ ಸಿ ನೀನು ಒಬ್ಬ ಮದುವೆಯಾಗಿ ಒಂದು ಸ್ತ್ರೀ ಜೊತೆ ಇದ್ರೆ ಅದು ಕರೆಕ್ಟ್ ಇದೆ, ಬಟ್ ನೀನು ಹೆಂಡತಿ ಇದ್ದು ಇನ್ನೊಬ್ಬರ ಜೊತೆ ಮಾಡಿದ್ರೆ ಅದು ವ್ಯಭಿಚಾರನೇ, ಅದು ಇಟ್ಸ್ ನಾಟ್ ರೈಟ್ ಅಲ್ವಾ ಸೊಸೈಟಿಯಲ್ಲಿ. ಅದು ಅದಕ್ಕೆ ಮೌಲ್ಯ ಇರುತ್ತೆ ರಾಜಕಾರಣ ಅಂತಾರ. ಬಟ್ ಈ ಒಂದು ದಿನ ರಾಜಕಾರಣ, ಒಂದು ದಿನ ರಾಜೀನಾಮೆ ಕೊಡಲ್ಲ. ಫಸ್ಟ್ ಆಫ್ ಆಲ್ ಇದು ಶೋಷಣೆ ಅಂತ ಹುಡುಗಿ ಬಂದು ಹೇಳಬೇಕು ಸರ್. ಈಗ ನಾನು ನನಗೊಂದು ಹೇಳ್ತೀನಿ, ಈಗ ನಮಗೇನು ದೂರದ ದೂರಲ್ಲೇನಿದೆ, ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಕಮಿಷನರ್ ಹತ್ರ, ಇಲ್ಲ ಆ ಶೋಷಣೆ ಆಗಿದೆ, ಆಕೆಗೆ ಎದುರಿಸಿದ್ದಾರೆ, ಸೊ ಅದಕ್ಕಾಗಿ ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ ಅಂತ. ಸಿ ತನಿಖೆ ಮಾಡಿದ್ಮೇಲೆ ಅದು ಈಚೆಗೆ ಬರುತ್ತೆ, ಯಾರು ಹೆಂಗೆ ಎದುರಿಸಿದ್ರಾ, ಇಲ್ಲ ನಿಜವಾಗ್ಲೂ ವಂಚನೆ ಆಯಿತಾ, ಅವ್ರು ಮೋಸ ಮಾಡಿದ್ರಾ ಅಂತ ಅದು ಬರುತ್ತೆ. ಸಿ ಹಂಗಿರಲಿ, ನೀವು ಹೇಳ್ದಾಗೆ ಸರ್ಕಾರಿ ಉದ್ಯೋಗ ಕೊಡಿಸ್ಲಿ ಕೊಡಿಸ್ತಾರೆ ಇರಲಿ, ಇದು ತಪ್ಪು, ಇದು ಮಾಡಿರೋದೇ ಅಪರಾಧ. ಅದು ಇನ್ನೊಂದು ಕರ್ನಾಟಕ ಭವನ ಉಪಯೋಗಿಸ್ಕೊಂಡಿರೋದು ದೊಡ್ಡ ಅಪರಾಧ ಅಜಿತ್ ಅವರೇ. ಈಗ ವಿಧಾನಸೌಧಕ್ಕೆ ಅದೇನು ಪವಿತ್ರತೆ ಹಾಳು ಮಾಡಿದ್ರು, ಅದೇ ಪವಿತ್ರತೆ ಇವಾಗಲೂ ಕೂಡ ಹಾಳು ಮಾಡಿ ಮನೆಯಲ್ಲಿ ಇದ್ಕೊಂಡು ಇಂಥ ಮಾತಿನಲ್ಲಿ ವಿಡಿಯೋ ಕಾಲ್ ಮಾಡಿದ್ರು, ಅಥವಾ ಯಾವುದೋ ಖಾಸಗಿ ಹೋಟೆಲ್ ತಮ್ಮ ಮನೆ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಇಂಥದ್ದು ಮಾಡಿದ್ರು ತಪ್ಪೆ ತಪ್ಪೆ. ಅದೇ ಒಂದು ವಿಡಿಯೋದಲ್ಲೇನೆ ಅಲ್ಲಿ ಮೇಲೆ ಎಂಟ್ರಿ ಮಾಡಿದ್ದಾರೆ, ಟೆಕ್ಸ್ಟ್ ಅನ್ನ ಮಾಡಿದ್ದಾರೆ, ಅದು ಸತ್ಯನೋ ಸುಳ್ಳು ಅನ್ನೋದು ನಮ್ಗೂ ಎನ್ಕ್ವೈರಿ ಆಗ್ಲೇಬೇಕಲ್ಲ. ಆ ಥರನೇ ಒಂದು ಕ್ಯಾಬಿನ್ ಇರುವಂಥದ್ದು ಎಷ್ಟೋ ಇದನ್ನ ಅವ್ರ ರೆಸಾರ್ಟ್ಗಳನ್ನ ಎಷ್ಟೋ ಒಂದು ಲಾಡ್ಜ್ಗಳನ್ನ ನಾವು ನೋಡೋದಕ್ಕಾಗಲ್ವಾ? ಸೇಮ್ ಅದೇ ತರದ್ದು ಸಮರ್ಥನೆ. ಹಾಗಾದ್ರೆ ನೀವ್ ಹೇಳ್ತಾ ಇರೋದು ಏನು ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಕುಮಾರಸ್ವಾಮಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಕಾರ್ಡ್ಸ್ ಆಡ್ತಾ ಇರೋದನ್ನ ನಾನು ತೋರಿಸ್ತೀನಿ ಅಂದ್ರೆ ಏನು ದೊಡ್ಡ ತಪ್ಪು? ನೋಡ್ರಿ ಪ್ರಪಂಚ ವೈಯಕ್ತಿಕ ಜೀವನದಲ್ಲಿ ಖುಷಿಗೂ ಆಡ್ತಾರೆ, ಮನೇಲಿ ಫ್ಯಾಮಿಲಿ ಮೆಂಬರ್ ಗಳೆಲ್ಲ ಸೇರ್ಕೊಂಡು ಆಡ್ತಾರೆ, ಕಾರ್ಡ್ ಆಡೋದ್ರ ಅದೇ ಬೇರೆ. ಈಗ ಈ ತರ ಹೆಣ್ಣು ಮಕ್ಕಳಿಗೆ ಏನಾದ್ರು ಆಮಿಷ ಕರೆದ್ಬಿಟ್ಟು ಮಲಗಿಸ್ಕೊಳ್ಳೋಂಥದ್ದು ಅಥವಾ ಆಕೆ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ, ಅವ್ರ ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಕಾರಣ, ಇಷ್ಟೊತ್ತಿಗಾಗ್ಲೇ ನಮ್ ಪೊಲೀಸ್ ಇಲಾಖೆ ಹೋಗ್ಬೇಕಾಯ್ತು ಅವ್ರ ಮನೆ ತಗೆ. ಅಜಿತ್ ಅವರ ಮಹಿಳಾ ಆಯೋಗ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಾಯ್ತು, ಇಷ್ಟೊತ್ತಿಗೆ ಏನಾಗಿದೆ ಅಂತ ಅನ್ಬಿಟ್ಟು ಕೂಲಂಕುಷವಾಗಿ ಅವ್ರ ಹೇಳಿಕೆ ತಗೋಬೇಕಾಯ್ತು. ಇವರು ಆರೋಪ ಮಾಡ್ತಾರ ಸತ್ಯನ ಅಥವಾ ನೀವೇ ಇಷ್ಟ ಬಿದ್ದು ಹೋಗಿದ್ರ ಅದನ್ನ ಹೇಳಿಕೆ ಪಡಿಬೋದಾಯ್ತಲ್ಲ ಸರ್. ಅವ್ರಿಗೆ ಹೊರಗಡೆ ಬರ್ಲಿಲ್ಲ ಅಂದ್ರು ಹೇಳಿಕೆ ಪಡಿಬೋದಾಯ್ತಲ್ಲ ಸರ್ಕಾರ, ಜವಾಬ್ದಾರಿ ಇತ್ತಲ್ಲ ಸರ್ಕಾರದ್ದು. ಅಲ್ಲಿ ತಪ್ಪಾಗಿದ್ರೆ ಖಂಡಿತ ಬರೋರವರು ಸ್ಟೇಷನ್ಗೆ ಹೋಗೋರು ಅಥವಾ ಡಿಪಾರ್ಟ್ಮೆಂಟ್ಗೆ ಹೋಗೋರು ಅಥವಾ ಮೀಡಿಯಾಗೆ ಬರ್ಬೋದು, ಸಾಮಾಜಿಕ ಹೋರಾಟಗಾರರು ಕೊಡ್ಬೋದು. ತಪ್ಪೇ ಬಂದಿಲ್ಲ ಅಲ್ಲಿ ರಾಜಕೀಯ ಗಂಡು ಮಕ್ಕಳು ಯಾವ ಅಣ್ಣ ತಮ್ಮದಿರಿದಾರೋ ಅಥವಾ ತಂದೆ ಇದಾರೋ ಅಥವಾ ಗಂಡು ಮಕ್ಕಳಿಗೆ ಹಿಂಗೆಲ್ಲ ಕಂಪ್ಲೇಂಟ್ ಕೊಡೋ ಅವಕಾಶ ಇಲ್ಲ ಅಜಿತ್ ಅವರೇ, ಗಂಡು ಮಕ್ಕಳಿಗೆ ಹಿಂಗೆಲ್ಲ ಕಂಪ್ಲೇಂಟ್ ಕೊಡೋ ಅವಕಾಶ ಇಲ್ಲ. ಇಲ್ಲ ಮಕ್ಕಳಿಗಿಲ್ಲ ಸರ್, ಆದ್ರೆ ಹೆಣ್ಣು ಮಕ್ಕಳು ಹೊರಗಡೆ ಬರ್ಲಿಕ್ಕೆ ಒಂದೇ ಒಂದ್ ಸೆಕೆಂಡ್ ದಯಮಾಡಿ ಸರ್ಕಾರ. ನಾವೇನಾದ್ರು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಹೋರಾಟಗಾರರು ಸಾರ್ವಜನಿಕದಲ್ಲಿ ಇರೋರು ಏನೇನಾರು ಮಾಡ್ಬೋದು ಅಂತ ಏನಾದ್ರು ಮಿಸ್ ಆಗಿ ಒಂದೇನಾದ್ರು ಸಿಸಿ ಕ್ಯಾಮ್ರಾ ಇಟ್ಟುಬಿಟ್ರೆ ಇಡೀ ಸಮಾಜನೇ ಅಸಾಂಗತ ಆಗ್ಬಿಡ್ತದೆ ಸರ್. ಸಮಾಜದಲ್ಲಿ ಸಾರ್ವಜನಿಕರಿಗೆ ಬೇರೆ,
ರಾಜ್ಯ ರಾಜಕಾರಣಿ ಪ್ರಭಾವಿ ರಾಜಕಾರಣಿ ಅವ್ರು ನೋಡಿ ನಾವು ಅವ್ರನ್ನ ಆದರ್ಶರು ಅಂತ ಕಾಣ್ಬೇಕು ಸರ್ ತಗೊಳ್ಳೋಣ ಅಲ್ಲೂರ ಅವ್ರು ನೋಡಿದ ಇಲ್ಲಪ್ಪ ಅವ್ರ ಫಾಲೋವರ್ಸ್ ಅವ್ರ ಅಭಿಮಾನಿಗಳು ರಾಜಕಾರಣ ಮಾಡೋದು ಅಪರಾಧ ಅಂತ ರಾಜಕಾರಣ ಇಲ್ಲಿ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ನಾವು ಬಿಜೆಪಿ ಬಗ್ಗೆ ಸಮಾಜ ಅಂದ್ಮೇಲೆ ಒಂದಷ್ಟು ಮೌಲ್ಯಗಳಿರ್ತವೆ. ಇದೇ ರೀತಿ ಲಗಾಟೆ ಹೊಡೆಯೋ ವಿಡಿಯೋ ಸ್ವಾಮೀಜಿ ಬಂದಿದ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಿದ್ವ ನಾನು. ಸ್ವಾಮೀಜಿ ಅಂದ್ರೆ ಅಲ್ಲ ಹೆಂಗೆ ಆಧ್ಯಾತ್ಮದ ದಾರಿಯಲ್ಲಿರೋರು, ಧರ್ಮದ ದಾರಿಯಲ್ಲಿರೋರು ಹಿಂಗೆ ಹಿಂಗೆ ಜೀವನ ಮಾಡಬೇಕು ಅನ್ನೋ ನಿರೀಕ್ಷೆ ಇರುತ್ತೋ, ಹಂಗೆ ಜನಸೇವೆ ಮಾಡ್ತೀನಿ ಅಂತ ಜನಪ್ರತಿನಿಧಿ ಆದವರು ಕೂಡ ಹಿಂಗೆ ಜೀವನ ಮಾಡಬೇಕು ಅನ್ನೋದು ಸಮಾಜದ ನಿರೀಕ್ಷೆ ಆಗಿರುತ್ತೆ. ಖಂಡಿತ ಅಲ್ವಾ? ಹೌದು. ಇಂಥದ್ದೇ ವಿಡಿಯೋ ಒಬ್ಬ ಸ್ವಾಮೀಜಿ ಬಂದ್ರೆ ಸ್ವಾಮೀಜಿಗೂ ಶಿಕ್ಷೆ ಆಗೋದಿಲ್ಲ. ಅವ್ರವ್ರು ಒಪ್ಕೊಂಡಿರ ಮಾಡ್ಕೊಂಡಿದ್ದಾರೆ, ಕಾನೂನು ಹಂಗೆ ಹೇಳುತ್ತೆ. ಹೌದು, ಹಂಗೆ ಹೇಳಿದೆ ಕೂಡ ಅನೇಕ ಸಂದರ್ಭಗಳಲ್ಲಿ ನಿತ್ಯಾನಂದನಂಥ ವಿಷಯದಲ್ಲಿ ಸಮ್ಮತಿಯೊಂದಿಗೆ ನಡೆದಿದ್ದು ಕೂಡ ನನ್ನನ್ನು ದಾರಿ ತಪ್ಪಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವನು ದೇಶ ಬಿಟ್ಟು ಓಡೋಗೋ ಪರಿಸ್ಥಿತಿ ಬಂದ. ನಿರೀಕ್ಷೆಗಳಿರ್ತವೆ ಸರ್, ಸಮಾಜದಿಂದ ನಿರೀಕ್ಷೆಗಳಿರ್ತವೆ. ಬಂದ್ ನನಗೊಂದು ತುಂಬಾ ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಬ್ರೇಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.